ನನ್ನ ಹೆಸರು ಮುರಳೀಧರ್ ಮಾಜಿ ನಗರಸಭೆ ಸದಸ್ಯ ಈ ಪೌರತ್ವದ ಬಗ್ಗೆ ಚಿಕ್ಕದೊಂದು ಮಾಹಿತಿ ತಮ್ಮಲ್ಲಿ ನಾನು ಹಂಚ್ಕೊಳ್ತಾ ಇದ್ದೇನೆ ಈ ಎನ್ ಆರ್ ಸಿ ಮತ್ತು ಸಿ ಎ ಎ ಬಗ್ಗೆ ಇವತ್ತಿನ ದಿವಸ ರಾಜ್ಯಾದ್ಯಂತ ದೇಶಾದ್ಯಂತ ಗಲಭೆಗಳು ಸೃಷ್ಟಿಸಿಕೊಂಡು ಭಾಳ ಅನಾಹುತ ಆಗ್ತಾಯಿದೆ ಏಕೆಂದರೆ ನಮ್ಮ ಜನಗಳಲ್ಲಿ ಭಾಳ ತಪ್ಪು ಮಾಹಿತಿ ಮಾಡ್ತಾ ಇದೆ ರಾಜಕೀಯಕ್ಕೋಸ್ಕರವಾಗಿ ಆ ರಾಜಕೀಯ ತನ್ನ ಬೇಳೆ ಬೇಯಿಸ್ಕೊಳ್ಳಿ ದೇಶನೇ ಹಾಳು ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ತೆರೀತಾ ಇದ್ದಾರೆ ಮತ್ತು ಅಣ್ಣ ತಮ್ಮಂದ್ರಂಗೆ ಎಲ್ಲರೂ ಬದುಕ್ತಾ ಇರ್ತೀವಿ ಅಣ್ಣ ತಮ್ಮಂದ್ರಂಗೆ ಇರ್ತೀವಿ ಸಹೋದರರಂಗೆ ಇರ್ತೀವಿ ಅಂಥದನ್ನು ಒಡೆಯೋದು ಕೆಲಸ ಅಂತ ಅಂದು ಕೆಲವರು ಆ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರೇ ನೀಟಾಗಿ ತಮಗೆ ಗೊತ್ತಿಲ್ಲ ಅಂದ್ರೂ ಬೇರೆ ವಿಷಯ ತಿಳ್ಕೊಳ್ಳಿ ಇವಾಗ ಎಲ್ಲ ಕಡೆಯೂ ಅದ್ರ ಬಗ್ಗೆ ಕೆಲವೆಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಕೆಲವು ಕಡೆ ನಾನು ಹೇಳ್ತೀನಿ ಕೆಲವು ನಮ್ಮ ಒಂದು ಏರಿಯಾದಲ್ಲಿ ಹೇಳ್ತೀನಿ ಮಸೀದಿಗಳಲ್ಲಾಗಿರ್ಬೋದು ಚರ್ಚ್ಗಳು ಬೇರೆ ಎಲ್ಲ ಕಡೆಯೂ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ಜನಗಳಿಗೆ ಹಂಗಂದ್ರೆ ಯಾವ ಥರ ಏನು ಮಾಡಬೇಕು ನಮ್ಗೆ ಸಂಬಂಧ ನಮ್ಮಲ್ಲಿ ಇಲ್ಲಿ ಯಾವಾಗಲೂ ಸುಮಾರು ನಮ್ಮ ದೇಶದವರು ಸ್ವಾತಂತ್ರ್ಯಕ್ಕಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಫೈಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಈ ದೇಶದಲ್ಲಿರೋ ಹಕ್ಕಿದೆ ಹಾಗಾಗಿ ಅದ್ರ ಬಗ್ಗೆ ಯಾರೂ ಎತ್ತಿಲ್ಲ ಯಾರೂ ಮಾತಾಡಿಲ್ಲ ಯಾವುದೇ ಸರ್ಕಾರ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅವ್ರು ಮಾತಾಡಿರೋ ರೀತಿಯೇ ಬೇರೆ ಮಾಡಿರೋ ರೀತಿಯೇ ಬೇರೆ ಯಾಕೆಂದರೆ ಈಗಾಗಲೇ ನಾವು ಬಾಂಗ್ಲಾದೇಶದಿಂದ ಎಷ್ಟೋ ಜನ ಇವ ನಮ್ಮ ಬೇಗೂರು ರೋಡಲ್ಲಿ ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಇದ್ದಾರೆ ಇಲ್ಲಿ ಬಂದು ಇಲ್ಲಿ ಡ್ಯೂಪ್ಲಿಕೇಟ್ ಕಾರ್ಡ್ ಮಾಡಿಸ್ಕೊಂಡು ಎಲ್ಲ ಇದ್ದಾರೆ ಇವಾಗ ಪಾಸ್ಪೋರ್ಟ್ ಒಂದು ಇಟ್ಕೊಂಡ್ಬಿಟ್ರೆ ಸರ್ ಪಾಸ್ಪೋರ್ಟ್ ಇರೋದು ಅದು ಟ್ರಾವೆಲ್ ಮಾಡಿದಾಗ ಮಾತ್ರ ಅದು ನಮ್ಮ ಪಾಸ್ಪೋರ್ಟ್ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಇಲ್ಲೇ ಇರಬೇಕು ಇಲ್ಲೇ ವಾಸ ಮಾಡಬೇಕು ಇಲ್ಲ ಪಾಸ್ಪೋರ್ಟಲ್ಲಿ ಇಲ್ಲಿ ವಾಸ ಮಾಡೋದಷ್ಟು ಜನ ಇವಾಗ ನೋಡಿ ಪಾಕಿಸ್ತಾನದಿಂದ ಸುಮಾರು ಜನ ಬಂದಿದ್ದಾರೆ ಬೇರೆ ಸುತ್ತಮುತ್ತಲು ಬಾಂಗ್ಲಾದೇಶ್ ಇರ್ಬೋದು ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಇಲ್ಲೇ ಇದ್ಬಿಟ್ಟಿದ್ದಾರೆ ಅವರು ಏನು ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಇವತ್ತು ನೂರಿ ಮೂವತ್ತು ಮೂವತ್ತೈದು ಕೋಟಿ ಜನ ಇರಬೇಕಾದ್ರೆ ಇವರು ಬಂದು ಎಲ್ಲೋ ಒಂದು ಮೂರೆಯಲ್ಲಿ ಸೇರಿಕೊಂಡು ಇಲ್ಲಿ ಎಲ್ಲ ಇರೋದರಿಂದ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸುಮಾರು ನನಗೆ ಗೊತ್ತಿರುವಂಗೆ ನಲವತ್ತು ಮೂ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಷ್ಟು ಜನಗಳು ಇವತ್ತಿನ ದಿವಸ ಇದರಲ್ಲಿ ಸಿಕ್ಕಾಕೊಂತಾರೆ ಈ ಎಡೆಯಲ್ಲಿ ಇದೆಲ್ಲ ಒಳ್ಳೆಯದು ನಾಳೆ ದಿವಸ ನಮ್ಮಲ್ಲಿ ಯಾರೇ ಹಿಂದೂ ಇರ್ಬೋದು ಮುಸ್ಲಿಮ್ ಇಲ್ಲಿ ಸ್ಥಳೀಯರು ಯಾರೇ ಇರ್ಬೋದು ಇಲ್ಲಿ ಅದು ಭಾಳ ಅನುಕೂಲ ಆಗುವಂಥ ಒಂದು ಇದು ಇದು ಮಾಡ್ತಾ ಇರೋದು ರಾಜಕೀಯದಿಂದ ಓಟ್ಗೋಸ್ಕರವಾಗಿ ಇದ್ದಾರೆ ಯಾರು ಇದನ್ನು ಜನಗಳು ತಪ್ಪಾಗಿ ತಳ್ಕೊಂಡು ಯಾವುದೇ ಯಾರನ್ನೇ ಓಡಿಸ್ಬೇಕು ಇವಾಗ ಮುಸ್ಲಿಮನ್ನ ಓಡಿಸ್ಬಿಡ್ಬೇಕು ಹಿಂದೂ ಯಾರನ್ನೂ ಓಡಿಸ್ಬೇಕು ಇಲ್ಲಿ ಬೇರೆ ಹಿಂದೂಗಳೇ ಇರಬೇಕಂತ ಯಾವ ರೀತಿಯಲ್ಲಿ ಇಲ್ಲ ಯಾವ ಕಾನೂನು ಅಡಿಯಲ್ಲೂ ಇಲ್ಲ ಯಾವ ಪ್ರೈಮ್ ಮಿನಿಸ್ಟ್ರು ಹೇಳಿಲ್ಲ ಯಾವ ಪ್ರೆಸಿಡೆಂಟು ಹೇಳಿಲ್ಲ ಯಾವುದೇ ಕಾನೂನಲ್ಲಿಲ್ಲ ಹಾಗಾಗಿ ತಯಲ್ಲಿಟ್ಟು ನಾನು ಜನಗಳಲ್ಲಿ ವಿನಂತಿಸ್ತೀನಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇಲ್ಲ ಯಾರಾದರೂ ಗೊತ್ತಿದ್ದರೆ ಅವ್ರಿಗೆ ಅರ್ಥ ಆ ಥರ ಗಲಾಟೆಗಳು ಮಾಡ್ಕೊಂಡು ನೋಡಿ ಇವತ್ತು ಎಷ್ಟು ಕೋಟಿಗಳು ನಷ್ಟ ಆಗಿದೆ ಅಂದರೆ ದೇಶದಲ್ಲಿ ಯಾರಿಗೆ ಅವೆಲ್ಲ ನಷ್ಟ ನಮಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗ್ತೈತೆ ಆದರೆ ಯಾವುದೇ ಕಾರಣಕ್ಕೆ ಇಲ್ಲಿರೋ ಸ್ಥಳೀಯರು ನಮ್ಮಲ್ಲಿ ನಮ್ಮ ದೇಶದವ್ರನ್ನ ಯಾರು ಯಾರು ಟಚ್ ಮಾಡೋಕ್ಕಾಗಲ್ಲ ಯಾರಲ್ಲೂ ಆಚೆ ಕಳಿಸಲ್ಲ ಅದು ಆಗಿ ಏನಕ್ಕೆ ಈ ಥರ ಕಾಯ್ದೆ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಸುಮಾರು ಜನ ಸುಮಾರು ಇಲ್ಲಿ ಇಪ್ಪತ್ತೈದು ಕೋಟಿ ಅಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಬೇರೆ ಬೇರೆಯವರೆಲ್ಲ ಬಂದು ಅಲ್ಲಿಂದ ಇಲ್ಲಿಂದ ಬಂದಿರೋ ಅಂಥವ್ರು ಅಂಥವರೆಲ್ಲ ಫಿಲ್ಟರ್ ಆಗಿ ಹೋಗ್ತಾರೆ ಇವಾಗ ಅಂಥವೆಲ್ಲ ನಮಗೆ ಅನುಕೂಲ ಆಗ್ತೈತಲ್ಲ ಅಂಥವರೆಲ್ಲ ಆಚೆ ಹೋದಾಗ ದೇಶದ ಸುಭಿಧವಾಗಿರ್ತೈತೆ ಗಲಭೆಗಳಿರೋಲ್ಲ ಯಾವುದೇ ಇನ್ನು ಕೆಲಸ ಕಾರ್ಯಗಳಾಗಿರ್ಬೋದು ಅಷ್ಟು ಜನ ಬೇರೆ ಎಲ್ಲ ಪ್ರತಿಯೊಂದು ರೀತಿಯಲ್ಲೂ ನಮ್ಮ ದೇಶದಲ್ಲಿ ಇಲ್ಲಿ ಹುಟ್ಟಿರೋ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಒಳ್ಳೆಯದಾಗೋ ಅಂಥ ಇದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲಿ ಗಲಾಟೆಗಳು ಮಾಡ್ಕೊಳ್ಳೋ ಬೇಡಿ ಹೋಗಬೇಡಿ ಯಾವುದೇ ಸರ್ಕಾರ ಯಾವ ಜನಕ್ಕೂ ಮೋಸ ಮಾಡ್ತಾ ಇಲ್ಲ ಯಾವುದೋ ಒಂದು ಪಕ್ಷಗಳು ರಾಜಕೀಯಕ್ಕೋಸ್ಕರವಾಗಿ ಈ ಥರ ಅವ್ರಿಗೆ ನಾನು ಅನಿಸ್ತಾ ಇದ್ದೀನಿ ನನಗೆ ಅವ್ರು ಬಂದು ಆ ಸ್ಟ್ರೈಕಲ್ ಕೂತ್ಕೊಂಡಿದ್ರು ಕೆಲವರೆಲ್ಲ ಅವ್ರಿಗೆ ಇದೇನದು ಗೊತ್ತಿಲ್ಲ ಅನ್ನಿಸ್ತೈತಿ ಅದಕ್ಕೆ ಅವರು ಬಂದು ಸೈಕಲ್ ಕೂತಿರೋದು ಗೊತ್ತಿದ್ರೆ ಅವ್ರು ಬಂದು ಕೂತ್ಕೊಳ್ತಾ ಇರಲಿಲ್ಲ ಅವ್ರು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಅಂತ ತಿಳಿಸೋದು ಅಂಥದ್ದು ಅವಕಾಶ ಮಾಡಿಕೊಡ್ಬೇಡಿ ನೀವು ಯಾವುದೇ ರಾಜಕೀಯ ವ್ಯಕ್ತಿಗಳು ತಪ್ಪು ಮಾಹಿತಿ ಕೊಟ್ಟರೆ ಅದು ಯಾವ ಪರೋನಾಗಿರಲಿ ಯಾವ ಪಾರ್ಟಿಯಾದರೂ ಆಗಿರಲಿ ಅಂಥದಕ್ಕೆ ಜನತೆಗಳು ನಾವು ಮಾನ್ಯತೆ ಕೊಡಬಾರ್ದು ಯಾಕಂದರೆ ನಾವೆಲ್ಲ ಸಹೋದರರಂಗಿರೋಣ ನಮ್ಮ ದೇಶ ಮೊದಲಿಂದನೂ ಎಲ್ಲ ಜನತೆ ಎಲ್ಲ ಭಾಷೆ ಎಲ್ಲ ಜಾತಿಗಳು ಸೇರಿ ಕಟ್ಟಿರೋ ಅಂಥದ್ದು ಈ ದೇಶ ಈ ದೇಶ ಹಿಂಗೆ ಇರಲಿ ಒಳ್ಳೆಯದಾಗಿರಲಿ ಯಾಕಂದರೆ ಪ್ರಪಂಚದಲ್ಲೇ ಎಲ್ಲೂ ಯಾವ ದೇಶದಲ್ಲೂ ಈ ಥರ ಇಷ್ಟು ಜನಸಂಖ್ಯೆ ಇರುವಂಥ ದೇಶದಲ್ಲಿ ಎಲ್ಲ ಜಾತಿಗಳವರು ಎಲ್ಲ ಮತಗಳವರು ಒಟ್ಟಾಗಿ ಈ ಆ ಇಲ್ಲ ಇಲ್ಲಿದೆ ಇದನ್ನು ಹೊಡೆಯೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅದು ಬೇರೆ ಕಡೆಯಿಂದ ಬಂದವರು ಅವ್ರ ಊರಿಗೆ ಅವ್ರ ಮನೆಗೆ ಅವ್ರು ಹೋಗ್ಲಿ ಅವರೊಂದು ಅವಕಾಶ ಇದೆ ಅವರು ಏನು ಇದನ್ನೆಲ್ಲ ಮಾಡಿ ಮಾಡ್ತಾ ಇದ್ದಾರೆ ಸ್ವಚ್ಛತೆ ಆಗ್ತೈತೆ ನಮ್ಮ ದೇಶ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮವ್ರಿಗೆಲ್ಲ ಯಾರಿಗೂ ಮುಸ್ಲಿಮ್ಗೂ ತೊಂದರೆ ಆಗೋಲ್ಲ ಕ್ರಿಶ್ಚಿಯನ್ಗೂ ತೊಂದರೆ ಆಗೋಲ್ಲ ಹಿಂದೂಗಳಿಗೂ ತೊಂದರೆ ಆಗೋಲ್ಲ ಅಂತ ಹೇಳ್ತಾ ಇದನ್ನೆಲ್ಲ ದಯವಿಟ್ಟು ಪ್ರತಿಯೊಬ್ಬರು ಯೋಚನೆ ಮಾಡಿ ಅಂತ ಹೇಳ್ತಾಯಿದ್ದೀನಿ ನಾನು ಹೇಳೋದಂದರೆ ಈ ಪೌರತ್ವ ತಿದ್ದುಪಡಿ ಇವಾಗ ಏನು ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ಎಲ್ಲರೂ ಸಹಮತ ಇರಬೇಕು ಯಾಕಂದರೆ ಇವತ್ತು ದಿವಸ ನಾಳೆ ನಾವು ಕಷ್ಟಪಡ್ತೀವಿ ಯಾರೂ ಬರೋಲ್ಲ ಇವತ್ತು ನಾವು ಹೊಡೆದ್ಲಾ ನನ್ನೆ ನೋಡಿ ಎಷ್ಟು ಡ್ಯಾಮೇಜ್ ಯಾರನ್ನೋ ಹೊಡೆದ್ರು ಸಾಯಿಸ್ರು ಇಬ್ಬರು ಇಬ್ಬರು ಗೋಲಿ ಬರಲ್ಲಿ ಹೋದರು ಆಗ್ತಾ ಇದ್ದಾರೆ ಯಾವ ಲೀಡ್ರು ಬರಲ್ಲ ನಿಮಗೆ ಯಾವ ಪಕ್ಷ ಯಾವ ಪಕ್ಷದವರು ಬರೋಲ್ಲ ಯಾವ ಸರ್ಕಾರದವರು ಬರೋಲ್ಲ ಲಾಸ್ಟ್ಗೆ ಯಾವುದೋ ಈ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ರೆ ಬಂದು ಪಾಪ ಅವರೇನೆ ಏನೋ ಬಂದಲ್ಲಿ ಬಂದು ನೋಡಿ ಏನೋ ಪರಿಹಾರ ಮಾಡಿದ್ದಾರೆ ನಾನು ಹೇಳ್ತೀನಿ ಈ ಥರ ಜನಗಳನ್ನ ಎತ್ಕಟ್ಟೋದಿರುತ್ತೆ ಹಾಗಾಗಿ ಇದಕ್ಕೆಲ್ಲ ನಮ್ಮ ಸಹಮತ ಇಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಇನ್ನೂ ಒಂದು ನಿಮ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋ ಹತ್ರ ಅರ್ಥ ಮಾಡಿಸ್ಕೊಂಡು ದಯವಿಟ್ಟು ಇದ್ರ ಬಗ್ಗೆ ತಮ್ಮ ಎಲ್ಲ ನಮ್ಮ ದೇಶದ ಪ್ರತಿಯೊಬ್ಬ ನಮ್ಮ ಏನು ಭಾರತ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ಯಾರ್ಯಾರು ಇದ್ದೀರಾ ಪ್ರತಿಯೊಬ್ಬರು ಇಲ್ಲಿ ಹುಟ್ಟಿರುವಂಥ ಸ್ಥಳೀಯರು ಯಾರೇ ಆಗಿರ್ಬೋದು ನಾವೆಲ್ಲ ನಮ್ಮ ದೇಶಕ್ಕಾಗಿರೋಣ ನಾವು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ನೋಡೋದು ಬೇಡ ಎಲ್ಲರೂ ಇದಕ್ಕೆ ಸಹಮತವಾಗಿ ಒಟ್ಟಾಗಿರೋಣ